ಪ್ಲೀಸ್ ಸಬ್ಸ್ಕ್ರೈಬ್ಲೋ ನಮಸ್ಕಾರ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನ್ ಸೀಮಾ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಇವರು ಮೂಲತಃ ಗೋಕಾಗದವರು ಧೈರ್ಯಂ ಸರ್ವತ್ತ ಸಾಧನಂ ಎಂಬ ನುಡಿಯನ್ನ ಮುಂದಿಟ್ಟುಕೊಂಡು ಸಾಧನೆಯನ್ನ ಮಾಡಿದವರು ಇವರು ಈಗ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಆಯ್ಕೆಯಾಗಿದ್ದಾರೆ ಇವರು ತಮ್ಮ ಸಾಧನೆಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನನ್ನ ಹೆಸರು ಭರತ್ ಸಾಗರೆ ತಂದೆ ಹೆಸರು ಶ್ರೀಪಾದ್ ಸಾಗರೆ ತಾಯಿ ಪದ್ಮಾವತಿ ಸಾಗರೆ ನಮ್ಮದು ಗೋಕಾಕ್ ತಾಲೂಕು ನಾಗನೂರು ಬೆಳಗಾವ್ ಜಿಲ್ಲೆ ನಮ್ಮದು ರೈತ ರೈತ ಕುಟುಂಬ ನಾನು ಈ ಸಲ ಎರಡು ಸಾವಿರದ ಹದಿನೈದು ಕೆ ಎಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರಾಗಿ ಸೆಲೆಕ್ಟ್ ಆಗಿದ್ದೀನಿ ಕ್ಲಾಸಿಕ್ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಮುಂಚೆಯಿಂದನು ಸ್ಪರ್ಧಾ ಆಸ್ಪತ್ರೆಗೆ ಆತು ಕ್ಲಾಸಸ್ಸು ಮಾದರಿ ಎಲ್ಲ ಚಲೋ ಮಾಡಿದ್ದಾರೆ ನಾವು ಕೆಲವೊಂದು ಸಲ ರೆಪರ್ ಮಾಡಿದೀವಿ ಕರೆಂಟ್ ಅಫೇರ್ಸ್ ಜಾಸ್ತಿ ರೆಫರ್ ಮಾಡಿಲ್ಲ ನಾವು ಇಂಗ್ಲೀಷ್ ಮೀಡಿಯಂ ಓದ್ತಿದ್ವಿ ಅಂತ ಸ್ವಲ್ಪ ಕಡಿಮೆ ಬಟ್ ಬೇರೆ ಹುಡುಗರು ನಮ್ಮ ಫ್ರೆಂಡ್ಸ್ಗಳ್ ನಾವು ರೆಫರ್ ಮಾಡಿದ್ದೀವಿ ಅವರೆಲ್ಲ ಓದಿದ್ದಾರೆ ಚಲೋ ಇದೆ ನಾ ಮುಂಚೆ ಓದ್ತಿದ್ದೆ ಸೊ ಕನ್ನಡದ ಪ್ರಿಪೇರ್ ಮಾಡಬೇಕಾದ್ರೆ ಆಮೇಲೆ ಈಗ ಯಾರೋ ಈಗ ನೆಕ್ಸ್ಟ್ ಕೆ ಎಸ್ ಬರೋರಿಗೆ ಏನಂತಂದ್ರೆ ನೀವು ಸತತವಾದ ಪರಿಶ್ರಮ ಬೇಕು ಆಮೇಲೆ ನಿಮಗೆ ನೀವು ನಂಬಿಕೆ ಇರಬೇಕು ನೀವು ನಂಬಿಕೆ ಇಲ್ಲದೆ ಏನೂ ಮಾಡೋಕ್ಕಾಗಂಗಿಲ್ಲ ಆಗೋದು ಆಕೈತೋ ಇಲ್ಲೋ ನನ್ನ ಕೈಲಿ ಸಾಧ್ಯನ ಇವೆಲ್ಲ ತೆಗೆದು ಹಾಕ್ರಿ ನಾನು ಮಾಡೇ ಮಾಡ್ತೀನಿ ಈಗ ನನ್ನ ಕೈಲಿ ಸಾಧ್ಯ ಇದೆ ಇಷ್ಟಿದೆ ಧೈರ್ಯ ನಿಮ್ಮೊಳಗಿತ್ತಂತಂದ್ರೆ ನೀವು ಹೆಂಗಾಗಬೇಕು ಯಾಕೆ ಆಗಬೇಕು ಎಲ್ಲನೂ ಸಿಗ್ತೈತಿ ಅದಕ್ಕೆ ಅದನ್ನ ಎಲ್ಲರಿಗೂ ಫಸ್ಟ್ ಧೈರ್ಯ ಇಟ್ಕೋರಿ ಆಮೇಲೆ ನಂಬಿಕೆ ಇಟ್ಕೋರಿ ಆಮೇಲೆ ನಿರಂತರವಾದ ಓದಿರ್ಬೇಕು ಕಂಟಿನ್ಯೂಸ್ ಓದ್ತಿರ್ಬೇಕು ಆಮೇಲೆ ನೋಟ್ಸ್ ಮಾಡ್ತಿರಬೇಕು ಅದ್ರ ಬಗ್ಗೆ ಬ ಬರೆದ್ ಇಟ್ಕೋಬೇಕು ಆಮೇಲೆ ಎವ್ರಿ ವೀಕ್ ಒಂದು ಸಲ ರಿವಿಷನ್ ಮಾಡ್ತಿರಬೇಕು ಸೊ ಆಮೇಲೆ ನಿಮ್ಗೆ ಏನಾರು ತಿಳಿಲ್ಲ ಅಂದರೆ ಫ್ರೆಂಡ್ಸ್ ಆ ಸರ್ ಆ ಥರ ಡಿಸ್ಕಸ್ ಮಾಡಬೇಕು ಸೊ ಈ ಥರ ಡಿಸ್ಕಸ್ ಮಾಡಿದ್ರೆ ನಿಮ್ಮ ನಾಲೆಜ್ ಜಾಸ್ತಿ ಆಕೈತಿ ಆಮೇಲೆ ಹುಡುಗೋರ್ಗೆ ಏನಕ್ಕೆ ನಿಮಗೆ ಏನನ್ಸುತ್ತಂದ್ರೆ ಹೌದು ಪೈ ನಂಗೆ ತೆರೆ ಆದೈತಿ ಧೈರ್ಯ ಬರೋಕೆ ಸ್ಟಾರ್ಟ್ ಆಕೈತಿ ಆವಾಗ ಮಾತ್ರ ಧೈರ್ಯ ಬರ್ತೈತಿ ಸೊ ಅದಕ್ಕೆ ಏನೈತಿ ಓದ್ರಿ ಚಲೋ ಮ್ಯಾಗಝಿನ್ಸ್ ರೆಫರ್ ಮಾಡ್ರಿ ಕ್ಲಾಸಿಕ್ದಾಗು ಚಲೋ ಸರ್ಸ್ ಇದ್ದಾರೆ ನಿಮಗೆಲ್ಲ ಏನು ಮಾಡ್ತಾರೆ ಅಂದ್ರೆ ನಿಮ್ಗೆ ಗೈಡೆನ್ಸ್ ಬೇಕಾದ್ರೆ ಹೇಳ್ಕೊಡ್ತಾರೆ ಸೊ ಯಾವತ್ತೂ ಹಿಂಜರಿಬೇಡ್ರಿ ನಿಮ್ಮ ನೀವು ನಂಬಿಕೆ ಇಟ್ಕೋರಿ ಧೈರ್ಯ ಮಾಡ್ರಿ ಸಾಧನೆ ನಕ್ಕಿ ಸಾಧ್ಯ ಇದೆ ಥ್ಯಾಂಕ್ ಯು ನೋಡಿದ್ರಲ್ಲ ಭರತ್ ಸಾಗರೆ ಅವರ ಸಾಧನೆಯ ಮಾತುಗಳನ್ನ ಇಂತ ಸಾಧನೆಯ ಮಾತುಗಳನ್ನ ಕೇಳಿದಾಗ ನಮಗೂ ಕೂಡ ಏನಾದರೂ ಸಾಧನೆಯನ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅದೇ ರೀತಿ ಮತ್ತೋರ್ವ ಸಾಧಕರು ಅಂತ ಅಂದ್ರೆ ಡಾಕ್ಟರ್ ವೀರಯ್ಯ ಹಿರೇಮಠ ಇವರು ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಪಶು ವೈದ್ಯಕೀಯ ರಂಗದಿಂದ ಆಡಳಿತ ರಂಗಕ್ಕೆ ಕಾಲಿಟ್ಟವರು ಇವರು ನಮ್ಮ ಸಂಸ್ಥೆಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಮತ್ತು ಸಾಧನೆಯ ಬಗ್ಗೆ ಯಾವ ನುಡಿಗಳನ್ನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ತೆ ಸರ್ ನನ್ನ ಹೆಸರು ಡಾಕ್ಟರ್ ವೀರಯ್ಯ ಪಂಚಾಕ್ಷರಯ್ಯ ಹಿರೇಮಠ ನನ್ನ ಊರು ಬದಾಮಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಗಲಗುಂಬ ಗ್ರಾಮ ನನ್ನ ತಂದೆ ದಿವಂಗತ ಶ್ರೀ ಪಂಚಾಕ್ಷರಯ್ಯ ಹೊಳಬಸಯ್ಯ ಹಿರೇಮಠ ನಮ್ಮ ತಾಯಿಯವರು ಶ್ರೀಮತಿ ಲಕ್ಷ್ಮೀಬಾಯಿ ಪಂಚಾಕ್ಷರಯ್ಯ ಹೆರೆಮಠ ಅವರು ಗೃಹಿಣಿಯಾಗಿದ್ದು ನಾನು ಬೆಳೆದು ಬಂದದ್ದು ಗ್ರಾಮೀಣ ಕುಟುಂಬದಿಂದ ನನ್ನ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಕಗಲ್ಗೊಂಬ ಮತ್ತು ನನ್ನ ಪ್ರೌಢ ಶಿಕ್ಷಣ ಶ್ರೀ ವೀರಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಮಾಧ್ಯಮಿಕ ಶಾಲೆ ಕಗಲ್ಗೊಂಬ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೇನೆ ನನ್ನ ವೃತ್ತಿ ಶಿಕ್ಷಣ ಪಶುವೈದ್ಯಕ್ಕೆ ನಾನು ವೃತ್ತಿಯಲ್ಲಿ ಪಶುವೈದ್ಯ ನಾನು ಈಗ ಬ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನಗೆ ಕ್ಲಾಸಿಕ್ ಸಂಸ್ಥೆಯಿಂದ ಬಹಳಷ್ಟು ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ನನಗೆ ಮಾಕ್ ಟೆಸ್ಟ್ನಲ್ಲಿ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ನೀಡಿ ಪ್ರಸ್ತುತ ಎರಡು ಸಾವಿರದ ಹದಿನೈದರ ಗೆಜೆಟೆಡ್ ಪ್ರೊಬೆಷನರಿ ಕೆ ಎಸ್ನಲ್ಲಿ ಡಿ ವೈ ಎಸ್ ಪಿಯಾಗಿ ಆಗಿ ನಾನು ಆಯ್ಕೆಯಾಗಿದ್ದೇನೆ ಮತ್ತು ಇದೇ ರೀತಿ ಜನರಿಗೆ ಒಳ್ಳೆಯ ಆಡಳಿತವನ್ನು ನೀಡಲಿಕ್ಕೆ ಸರ್ವಸನ್ನದ್ಧನಾಗಬೇಕು ಮತ್ತು ಒಳ್ಳೆಯ ರೀತಿಯಿಂದ ಆಡಳಿತ ನೀಡ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಮರಳಿ ಯತ್ನವ ಮಾಡು ಅಂತ ಇವರು ತಮ್ಮ ಸೂತ್ರವನ್ನ ಮಾಡಿಕೊಂಡು ತಮ್ಮ ಗುರಿಯನ್ನ ಹೇಗೆ ತಲುಪಿದ್ದಾರೆ ಅಂತ ಇಂಥ ಸಾಧನೆಯ ಮಾತುಗಳನ್ನು ಮತ್ತು ಇಂಥ ಸ್ಫೂರ್ತಿದಾಯಕರನ್ನ ನೋಡಿದ್ರೆ ಜೀವನದಲ್ಲಿ ನಾವು ಕೂಡ ಏನನ್ನಾದರೂ ಸಾಧಿಸಬೇಕೆಂಬ ಛಲ ನಮ್ಮಲ್ಲಿ ಹುಟ್ಟುತ್ತೆ ಮತ್ತೊಮ್ಮೆ ಬರ್ತೀನಿ ಮತ್ತೊಂದು ಸಾಧಕರೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್